ವೆಲ್ಕಮ್ ಬ್ಯಾಕ್. ಬಿಜೆಪಿ ರಾಜ್ಯಾಧ್ಯಕ್ಷರ ಬಗ್ಗೆ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಕಟೀಲ್ ಅವರಿಗೆ ಸರ್ಕಾರದ ಸಾಧನೆ ಹೇಳೋಕ್ ಆಗ್ತಾ ಇಲ್ಲ. ಸಾಹುಕಾರ್ನಾದ್ರೂ ಅವ್ರು ಇಟ್ಕೊಳ್ಳಿ, ಸಾವರ್ಕರ್ನಾದ್ರೂ ಅವ್ರು ಇಟ್ಕೊಳ್ಳಿ, ಯಾರ ಫೋಟೋ ಬೇಕಾದ್ರೂ ಇಟ್ಕೊಂಡು ಅವ್ರು ಎಲೆಕ್ಷನ್ ಮಾಡಲಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕಟೀಲ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಕಾಂಟ್ರವರ್ಸಿ ಆಗಿತ್ತು. ಈ ಬಾರಿ ಎಲೆಕ್ಷನ್ ಸಾವರ್ಕರ್ ವರ್ಸಸ್ ಟಿಪ್ಪು ಅಂತ ಹೇಳಿದ್ರಲ್ಲ, ಆ ಫೋಟೋ ಆಧಾರದ ಮೇಲೆ ನಡೆಯುತ್ತೆ ಅಂತೆಲ್ಲ, ಅದಕ್ಕೆ ಡಿಕೆ ಶಿವಕುಮಾರ್ ಅವರ ಟಾಂಗ್ ಇದೆ. ಚುನಾವಣೆ ಕೇವಲ ಬಿಜೆಪಿ ಕಾಂಗ್ರೆಸ್ನ ಚುನಾವಣೆ ಅಲ್ಲ. ಈ ಚುನಾವಣೆ ಕೇವಲ ಎರಡು ರಾಜಕೀಯ ಪಾರ್ಟಿಗಳ ವಿರೋಧ ಅಲ್ಲ. ಈ ಚುನಾವಣೆ ಎರಡು ರಾಜಕೀಯ ನಾಯಕರ ಮಧ್ಯೆ ಸ್ಪರ್ಧೆ ಅಲ್ಲ. ರಾಷ್ಟ್ರ ಮತ್ತು ರಾಷ್ಟ್ರ ವಿರೋಧಿಗಳ ನಡೆಯತಕ್ಕಂಥ ಚುನಾವಣೆ, ಟಿಪ್ಪು ಮತ್ತು ಸಾವರ್ಕರ್ ಮಧ್ಯೆ ನಡೆಯತಕ್ಕಂಥ ಚುನಾವಣೆ ನೀವು ಯೋಚನೆ ಮಾಡಿ. ರಾಷ್ಟ್ರಕ್ಕೆ ಯಾವುದೇ ಈ ಚುನಾವಣೆಯಲ್ಲಿ ನಾವೆಲ್ಲ ರಾತ್ರಿ ಹೇಳುವ ಕೆಲಸವನ್ನು ಮಾಡಬೇಕಾಗಿದೆ. ಆಶಾತರಾಗಿದ್ದಾರೆ ಅಂತ ಇದಕ್ಕಿಂತ ಉದಾಹರಣೆ ಬೇಕಾಗಿಲ್ಲ. ಬದುಕು ಮತ್ತು ಭಾವನೆ, ನಾವು ಕಾಂಗ್ರೆಸ್ ಜನರ ಬದುಕಿನ ಬಗ್ಗೆ ಹೇಳ್ತಾ ಇದ್ದೀವಿ, ಬೆಲೆ ಏರಿಕೆ ಬಗ್ಗೆ ಹೇಳ್ತಾ ಇದ್ದೀವಿ, ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಶಾಂತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರು ಹಂಗಿಲ್ಲ. ಸೊ ಕಟೀಲ್ ಅವರಿಗೆ ಅಭಿನಂದಿಸ್ತೀನಿ. ಅವ್ರ ಸರ್ಕಾರದ ಏನು ಹೇಳ್ಕೊಳ್ಳಿಕ್ಕೆ ಸಾಧನೆ ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸಾಹುಕಾರ ಇಟ್ಕೊಳ್ಳಿ, ಸಾವಿರ ಇಟ್ಕೊಳ್ಳಿ, ಯಾವ್ದಾದ್ರು ಫೋಟೋ ಇಟ್ಕೊಂಡು ಹೆಸರು ಇಟ್ಕೊಂಡು ಅವ್ರು ಎಲೆಕ್ಷನ್ ಮಾಡ್ತೀವಿ. ನಾವು ಮುಂದಕ್ಕೆ ರಾಜ್ಯಕ್ಕೆ ಈ ಬಿಲ್ಡಿಂಗ್ ಅಲ್ಲಿ ಕರಪ್ಷನ್ ಇದೆ ಅಂತ ಸರ್ಕಾರ ಕೊಟ್ಟಿವಿ. ಇನ್ನು ಕುಮಾರಸ್ವಾಮಿಯಿಂದ ಬಿಜೆಪಿಯಲ್ಲಿ ಬ್ರಾಹ್ಮಣ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಯಾವ ದೃಷ್ಟಿಯಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಅವ್ರ ಪಾರ್ಟಿ ಬಗ್ಗೆ ನಾನು ಮಾತಾಡಲ್ಲ ಅಂತ ಹೇಳಿದಾರೆ. ಅವ್ರ ಪಾರ್ಟಿ ನಾನು ಕುಮಾರಸ್ವಾಮಿ ಅವರು ಯಾವ ದೃಷ್ಟಿಕೋನದಲ್ಲಿ ಹೇಳಿದಾರೋ ಏನ್ ಹೇಳಿದಾರೋ ಅವ್ರು ಬಿಟ್ಟಿದ್ರು, ನಾನು ಯಾಕೆ ಅವ್ರ ಪಾರ್ಟಿಲಿ ಹೇಳಕ್ ಹೋಗಲಿ? ನಮ್ದು ಸಾಮೂಹಿಕ ನಾಯಕತ್ವ. ಅವರು ಕುಮಾರಸ್ವಾಮಿ ಅವರು ಪ್ರತಿ ಸಂದರ್ಭದಲ್ಲೂ ನಾನು ಅವ್ರು ಸಿಎಂ ಮಾಡ್ತೀನಿ, ಇವ್ರು ಸಿಎಂ ಮಾಡ್ತೀನಿ ಅವ್ರು ಹೇಳಿದ್ದಾರೆ. ಅವ್ರ ಪಾರ್ಟಿದು, ನಾವು ಅವ್ರ ಪಾರ್ಟಿ ಹೇಳಿಕೆಗೆ ನಾವು ಇಂಟರ್ಫಿಯರ್ ಆಗ್ತಾ ಇಲ್ಲ. ಅವ್ರವ್ರ ಪಾರ್ಟಿ ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ.